ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರದ ನಮ್ಮ ಸ್ಟುಡಿಯೋದಲ್ಲಿ ಸರಿಯಾಗಿ 9:39. ಇಂದು 19th September 2023. ನಮ್ಮ ಮಹಾಸಂಚಿಕೆಯ ನಂಬರು 2523. ಈ ಮಂಗಳವಾರ ನಮ್ಮ ಜೀವನ ಬದುಕು, ನಿತ್ಯಸತ್ಯ ದರ್ಶನ, ಜೀವನದ ಮೌಲ್ಯಗಳು, ಜೀವನದ ಆಗುಹೋಗುಗಳು, ಲೈಫು, ಲಿವಿಂಗು, ಲೈಫ್ ಸ್ಕಿಲ್ಸು ಇತ್ಯಾದಿಗಳ ಅಷ್ಟಾಕ್ಷರ ಮಹಾಮಂತ್ರಕ್ಕೆ Part-207 ನಮಗೆ ಈ ಮಂಗಳವಾರ ಪ್ರವೇಶ. ಇದಕ್ಕೆ ಒದಗಿ ಬಂದಂಥ ರಾಗ ಮನಮೋಹಕವಾದ ಮೋಹನ ರಾಗ. ಯಾಕೆಂದರೆ ಹಿಂದಿನ ಸಂಚಿಕೆಯಲ್ಲಾಯಿತು ಮೋಹನ. ಈ ಮೋಹನ ರಾಗದ ಒಂದು ವೈಶಿಷ್ಟ್ಯ ಏನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಯಾವುದೇ ಒಂದು ವಿಚಾರವನ್ನು ನಾವು ವ್ಯಕ್ತಪಡಿಸೋದಕ್ಕೆ ಅದು ಒಳ್ಳೆಯದಿರಲಿ ಕೆಟ್ಟದಿರಲಿ ಹೇಳೋ ರೀತಿ ಹೇಗಿರಬೇಕು, ಯಾವ ರೀತಿ ನಮ್ಮ ಜೀವನ ಸಾಗಿಸ್ಬೇಕು. ನಿತ್ಯಸ್ಥಿತಿ ದರ್ಶನದಲ್ಲಿ ಕೆಲವು
ತೊಂದರೆಗಳು ಒಳ್ಳೆಯದು ಎರಡೂ ಆಗುತ್ತೆ. ಇವೆರಡನ್ನು ಸಮತೋಲನವಾಗಿ ಹೇಗಿರಬೇಕು ಅನ್ನೋದು ಒಂದು ಮಾರ್ಮಿಕವಾಗಿ ಒಂದು ಅಪರೂಪವಾದ ಇದರಲ್ಲಿ ಎತ್ಕೋತಾನೆ ಪಲ್ಲವಿ ನೋಡೋಣ, ಒಂದು ಹಾಡ್ತೀನಿ ಅನ್ಸುತ್ತೆ. ಯಾಕಂದರೆ ತುಂಬ ಐದು ಸ್ಟ್ಯಾಂಡ್ಸ್ ಅದು ಹೊಡೆದಿದೆ. ನಾನು ಒಂದು ಅನುಪಲ್ವಿ ಪಲ್ಲವಿ ಮತ್ತು ಕೊನೆ ಚರಣ ಮಾತ್ರ ನುಡಿಸ್ತೆ. ಯಾಕೆಂದರೆ ಸಾಹಿತ್ಯ ಅದರಲ್ಲಿ ಜಾಸ್ತಿ ಹೊರಹೊಮ್ಮಕ್ಕೆ ಸಾಧ್ಯ ಇಲ್ಲ, ಇದರಲ್ಲಿ ಗಾಯನದಲ್ಲಿ ಬರೋ ಹಾಗೆ. ಯಾಕೆಂದರೆ ಇದರಲ್ಲಿ ವಿಶೇಷವಾದ ವಿಚಾರಗಳು ಉಂಟು. ಅದನ್ನೊಂದು ಸತಿ ಹಾಡಿ ಹಾಡೋ ಪ್ರಯತ್ನ ಮೋಹನದಲ್ಲೇ ಮಾಡಿದ್ರೆ ವಿಚಾರಗಳು ಅರ್ಥ ಆಗುತ್ತೆ. ಆಮೇಲೆ ಉಳಿಕೆ 20 ನಿಮಿಷದ ಒಳಗಡೆ ಎಷ್ಟು ಸಾಧ್ಯವೋ ಅಷ್ಟು ವಿಶ್ಲೇಷಣೆ ಮಾಡೋ ಪ್ರಯತ್ನ ಮಾಡ್ತೇನೆ. ಯಾರು ಯಾರು ಸಂಗಡ ಬಾಹೋರಿಲ್ಲ, ಯಾರು ಸಂಗಡ ಬಾಹೋರಿಲ್ಲ, ನಾರಾಯಣ ನಿಮ್ಮ ನಾಮವೊಂದಲ್ಲದೆ, ಯಾರು ಸಂಗಡ ಬಾಹೋರಿಲ್ಲ, ನಾರಾಯಣ ನಿಮ್ಮ ನಾಮವೊಂದಲ್ಲದೆ. 10 ನವಮಾಸ ಪರ್ಯಂತರವು ಗರ್ಭದಲ್ಲಿ ಹೆತ್ತು ಬಲು ನೋವು ಬೇನೆಗಳಿಂದಲೇ, ತುತ್ತು ಬುತ್ತಿಯ ಕೊಟ್ಟು ಸಲಹಿದಂತ ತಾಯಿ ಅತ್ತು ಕಳುಹವಳಲ್ಲದೆ ನೆರೆ ಬಾಹಳೇ, ಯಾರು ಸಂಗಡ ಬಹೋರಿಲ್ಲ, ನಾರಾಯಣ ನಿಮ್ಮ ನಾಮ ಒಂದಲ್ಲದೆ. ದೇವಿ ವಿಪ್ರರು ಅಗ್ನಿ ಸಾಕ್ಷಿಯಿಂದಲಿ ತನ್ನ ಭಾವಶುದ್ಧಿಯಲ್ಲಿ ದಾರ ಎರೆಸಿಕೊಂಡ ದೇವಿ ತನ್ನ ತಲೆಗೆ ಕೈಯಿಟ್ಟುಕೊಂಡು ಇನ್ನಾವಗತಿ ಎಂದೆನುತ್ತ ಗೋಳಿಡುವುದಲ್ಲದೆ, ಯಾರು ಸಂಗಡ ಬಾಹೋರಿಲ್ಲ, ನಾರಾಯಣ ನಿಮ್ಮ ನಾಮ ಒಂದಲ್ಲದೆ. ಮತ್ತೆ ಪ್ರಾಣನು ತನುವ ಬಿಟ್ಟು ಹೋಗುವಾಗ ಎತ್ತಿವನ ಹೊರಗೊಯ್ದು ಹಾಕೆಂಬರು, ಎತ್ತಿದ ಕಸಕ್ಕಿಂತ ಕಡೆಯಾಯಿತಿ ದೇಹ, ವಿತ್ತ ಬೆಷ್ಟಿದ್ದರೂ ಫಲವಿಲ್ಲ ಹರಿಯೇ, ಯಾರು ಸಂಗಡ ಬಹೋರಿಲ್ಲ, ನಾರಾಯಣ ನಿನ್ನ ನಾಮ ಒಂದಲ್ಲದೆ. ಪುತ್ರ ಮಿತ್ರರು ಸಕಲ ಬಂಧು ಬಳಗಗಳೆಲ್ಲ ಹತ್ತಿರ ನಿಂತು ನೋಡುವರಲ್ಲದೆ, ಮೃತ್ಯುದೇವಿಯು ಬಂದು ಹಸುಗಳನ್ನು ಸೆಳೆವಾಗ ಮತ್ತೆ ತನ್ನವರಿದ್ದು ಏನು ಮಾಡುವರು, ಯಾರು ಸಂಗಡ ಬಹೋರಿಲ್ಲ, ನಾರಾಯಣ ನಿಮ್ಮ ನಾಮ ಒಂದಲ್ಲದೆ. ಯಮನ ದೂತರು ಬಂದು ಪಾಶಂಗಳನ್ನು ಎಸೆದು ಮಮತೆ ಇಲ್ಲದೆ ಪ್ರಾಣ ಎಳೆಯುತ್ತಿರಲು ವಿಮುಖನಾಗಿ ತಾನು ವ್ಯಥೆಯಿಂದ ಪೋಪಾಗ ಕಮಲಾಕ್ಷ ಪುರಂದರ ಬಿಟಲ ನೀನಲ್ಲದೆ. ಯಮನ ದೂತರು ಬಂದು ಪಾಶಂಗಳು ಎಸೆದು ಮಮತೆ ಇಲ್ಲದೆ ಪ್ರಾಣ ಎಳೆಯುತ್ತಿರಲು ವಿಮುಖನಾಗಿ ತಾನು ವ್ಯಥೆಯಿಂದ ಪೋಪಾಗ ಕಮಲಾಕ್ಷ ಪುರಂದರ ಬಿಟಲನೆ ನೀನಲ್ಲದೆ, ಯಾರು ಸಂಗಡ ಬಹೋರಿಲ್ಲ, ನಾರಾಯಣ ನಿಮ್ಮ ನಾಮ ಒಂದಲ್ಲದೆ, ನಾರಾಯಣ ನಿಮ್ಮ ನಾಮ ಒಂದಲ್ಲದೆ, ಅಲ್ಲದೆ. ಎಷ್ಟು ಮಾರ್ಮಿಕವಾಗಿ ಪುರಂದ್ರದಾಸರು ಮನಮೋಹಕವಾದ ರಾಗ ಯಾಕೆ ಆಯ್ಕೆ ಮಾಡಿಕೊಂಡೆ ಅಂತ ಹೇಳಿದರೆ, ನಾವು ನಿತ್ಯ ಜೀವನದಲ್ಲಿ ಕಷ್ಟ ಸುಖಗಳನ್ನು ಎರಡನ್ನು ಕೂಡ ಆನಂದವಾಗಿ ಎದುರಿಸ್ಬೇಕಾಗುತ್ತೆ. ಬರೀ ಕಷ್ಟ ಮಾತ್ರ ಬಂದಾಗ ಮಾತ್ರ ದೇವರನ್ನ ನಿಂದನೆ ಮಾಡ್ತಕ್ಕಂಥದ್ದಲ್ಲ, ಯಾವುದೇ ಧರ್ಮದ ದೇವರನ್ನ. ಸೃಷ್ಟಿ ಯಾವ ರೀತಿ ಆಗಿದೆ, ಕೊನೆಯಲ್ಲಿ ನಮ್ಮ ಹೆಂಡಿ ಎಲ್ಲ ಆಗುತ್ತೆ ಅಂತ ನಾವೆಲ್ಲ ಪ್ರತಿನಿತ್ಯ ನೋಡ್ತಾ ಇರ್ತೀವಿ. ಅದಕ್ಕೆ ಅವರು ಎತ್ಕೋತಾನೆ ಪಲ್ವಿನ ಎಷ್ಟೇ ಹೇಳಿದ್ದಾರೆ ಅಂದರೆ, ಯಾರು ಸಂಗಡ ಬಾಹೋರಿಲ್ಲ,
ಯಾರು ನಿಂಗೆ ಸಾಯುವಾಗ ನಾವು ಸಾವಿನ ಮನೆಗೆ ನಾವೆಲ್ಲ ಹೋಗಿರ್ತೀವಿ. ಆಗ ಯಾರು ಎಷ್ಟೇ ಅವರು ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿರಲಿ, ಅವ್ರ ಅಚೀವ್ಮೆಂಟ್ಸ್ ಏನೇ ಇದ್ಕೊಳ್ಳಿ, ನಿಜವಾದ ಪ್ರೀತಿ ಜೊತೆ ಇದ್ದರೂ ಕೂಡ ಅವರು ಬಂದಿದ್ದು ಒಬ್ಬರೇ ಹೋಗೋರೊಬ್ರು. ಎಂಥ ನಿತ್ಯ ಸತ್ಯ ದರ್ಶನ ಇದೆ ಜೀವನದ ಮೌಲ್ಯಗಳಿಗೆ, ಜೀವನದ ಆಗು ಹೋಗುಗಳನ್ನು. ಇದೊಂದು ಆಗು, ಇದೊಂದು ಹೋಗು. ಈ ಆಗು ಮತ್ತು ಹೋಗು ಇವುಗಳ ಬದುಕು ಹೇಗಿದೆ ಅಂತ, ಬದುಕಿನ ಚಿತ್ರಣವನ್ನು ಇದು ಬಹಳ ವಿಶೇಷವಾಗಿ ಇಂಥ ಪುರಂದರದಾಸರಂಥ ಅನುಭಾವಿಗಳಿಗೆ ಮಾತ್ರ ಇಂಥ ವಿಚಾರಗಳನ್ನು ಒಂದು ಕೃತಿ ರೂಪದಲ್ಲಿ ತರಿಸೋಕ್ಕೆ ಸಾಧ್ಯ. ಯಾರೂ ಸಂಗಡ ಬಹೋರಿಲ್ಲ, ಸುಮ್ಮನೆ ಹೇಳಲ್ಲ ನೋಡಿ, ಒಂದು ಪಲ್ವೇನು ಪಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರೆ ಇದೇ ಭಾಳ ಮುಖ್ಯವಾಗಿ ನಾವೆಲ್ಲ ಕಲಿಬೇಕಾದ್ದು. ಏನೇ ಒಂದು ವಿಚಾರ ನಾನು ಒಬ್ರಿಗೆ ಹೇಳಬೇಕಾದ್ರೆ ಅದರಲ್ಲಿ ಎಷ್ಟು ಹುರುಳಿದೆ, ಸುಮ್ಮನೆ ವಾರಂಟಿ ಬಿಟ್ಬಿಡೋದಲ್ಲ. ಕೆಲವು ಸಂದರ್ಭದಲ್ಲಿ ಗಾಳಿ ಮಾತು ಅಂತ ಆಡ್ಬಿಡ್ತೀವಿ. ಇಂತಹ ಮಹಾನುಭಾವರುಗಳು, ಯಾವುದೇ ಧರ್ಮದ ಬೀರುಗಳು, ಒಂದೊಂದು ಅಕ್ಷರ ಇನ್ ಬಿಟ್ವೀನ್ ಲೆಟರ್ಸ್ ಎಷ್ಟೊಂದು ವಿಚಾರ ಹುದುಗಿಸಿಟ್ಟಿರ್ತಾರೆ. ಇದಕ್ಕೆ ಯಾರೂ ಸಂಗಡ ಬಾಹೋರಿಲ್ಲ, ನಾರಾಯಣ ನಿಮ್ಮ ನಾಮವೊಂದಲ್ಲದೆ. ನಾರಾಯಣ ಅನ್ನೋದಾಗಕ್ಕೆ ನಾವು ಯಾವುದೇ ಒಂದು ಬೇಕಾದ್ರೆ ಹಾಕ್ಕೊಳ್ಳೋಣ. ಅದೊಂದು ಬಿಟ್ಟರೆ ನಮಗೆ ನಮ್ಮ ಸೃಷ್ಟಿ ಮಾಡಿದ ಪ್ರಕೃತಿ ಪುರುಷರ ಹೆಸರು ಅದು ನಮ್ಮ ಜೊತೆಗೆ. ಆಮೇಲೆ ನಾವು ಇಟ್ಕೊಂಡ ಅಥವಾ ನಮ್ಮ ತಂದೆ ತಾಯಿಗಳು ಇಟ್ಕೊಂಡ ಏನೋ ಅಫಿಡವಿಟ್ ಕೊಟ್ಟು ಚೇಂಜ್ ಮಾಡ್ಕೊಂಡ ಹೆಸರು ನಮಗಿದ್ದ ಟೆಂಪರರಿ. ಅದು ನಿಜವಾದ ಹೆಸರು ಅದಕ್ಕೆ ಸಾವಲ್ ಅಂತ ಅಷ್ಟೆ. ಎಲ್ಲರದ್ದು ಆ ಪ್ರಾಣ ಅನ್ನೋದು, ಅದೊಂದಕ್ಕೆ ಹೆಸರಿರೋದು ಒಂದೇ ಒಂದು ಪ್ರಾಣ. ಅದು ತ್ರಾಣ ಇದ್ದಾಗ ಆ ಪ್ರಾಣಕ್ಕೆ ಒಂದು ಹೆಸರು ಅಷ್ಟೇ, ಇಲ್ಲ ಇದ್ರೆ ಅದು ನಿತ್ರಾಣ ಆದಾಗ ಅದಕ್ಕೇನು ಇಲ್ಲ ಅನ್ನೋದೇ. ತೆತ್ತು ಹೊತ್ತು ನವಮಾಸ ಪರ್ಯಂತರವು ಗರ್ಭದಲ್ಲಿ, ಹೆತ್ತು ಬಲು ನೋವು ಬೇನೆಗಳಿಂದಲೇ, ತುತ್ತು ಬುತ್ತಿಯ ಕೊಟ್ಟು ಸಲಹಿದಂತ ತಾಯಿ, ಹತ್ತು ಕಳುಹಳದೆ ನೆರೆ ಬಾಹಳೇ. ಪಾಪ ತಾಯಿ ಎಲ್ಲ ತಾಯಿಯರು ಅಷ್ಟೇ, ಅವರು 9 ತಿಂಗಳು ಯಾವುದೇ ರೀತಿಯಾಗಲಿ ಸಾರ ಯಾವುದೇ ಮದರ್ ಹಾಕ್ಕೊಳ್ಳಿ, ಮದರ್ ಇಸ್ ಅ ಮದರ್, ಮದರ್ ಇಸ್ ಟ್ರೂತ್, ಫಾದರ್ ಇಸ್ ಅ ಜಸ್ಟ್ ಎ ಮ್ಯಾಟರ್ ಆಫ್ ಒಪಿನಿಯನ್. ಅದರಿಂದ ಅಂಥ ಅವಳಿಗೂ ಕೂಡ ಹೆತ್ತು ಹೊತ್ತು ಸಾಕಿ ಸಲಹೆ ಇದೆ. ಆ ತಾಯಿ ಕೂಡ ಹತ್ಕೊಂಡು ಕಳಿಸ್ತಾಳೆ ಹೊರತು ಮಗ ಹೋದರೆ. ಪ್ರತಿಯೊಬ್ಬರು ಅವ ಆ ನಮ್ಮ ತಾಯಿ ಹುಟ್ಟಿರೋದು ಇನ್ನೊಬ್ಬ ತಾಯಿಗೆ ಅಂತಾನೆ. ಅದು ಬಿಟ್ಟರೆ ಜೊತೇಲಿ ತಾಯಿ ಬರ್ತಾಳೆ, ಬಟ್ ತಾಯಿ ಕರ್ಕೊಂಬರ್ತಾಳೆ. ಹೇಗೆ ನೋಡಿ, ಗೌರಿ ಗಣೇಶ ಬಂದಾದಮೇಲೆ ಗೌರಿ ಮೊದಲು ಬಂದು ಆಮೇಲೆ ಗಣೇಶನ ಕಳಿಸ್ತಾಳೆ. ಸೊ ಅಲ್ಲಿ ಗೌರಿ ಕೂಡ ಪ್ರಕೃತಿ, ಸಿ ಗಣೇಶ ಆಮೇಲೆ ಬರ್ತಾನೆ. ಸೊ ಈ ಗೌರಿ ಗಣೇಶರ ಸಂಬಂಧಕ್ಕೆ ಸರಿಯಾಗಿ ಇಲ್ಲಿ ದೇವಿ ವಿಪ್ರರು ಅಗ್ನಿಸಾಕ್ಷಿಯಿಂದಲೇ ತನ್ನ ಭಾವ ಶುದ್ಧಿಯಲ್ಲಿ ದಾರಿ ಏರಿಸಿಕೊಂಡ ದೇವಿ ತನ್ನ ತಲೆಗೆ ಕೈಯಿಟ್ಟುಕೊಂಡು ಇನ್ನ ಮಗತಿ ಎಂದೆನ್ನುತ್ತ ಗೋಡಿಡುವುದಲ್ಲದೆ. ಏ ಗಂಡ ಹೆಂಡತಿ ದಾರೆ ಎಲ್ಲ ಹೆಣ್ಮಕ್ಳನ್ನ ದಾರೆ ಏರ್ಕೊಡ್ತಾರೆ. ಪುರಂದರದಾಸರಿಗೆ ಒಬ್ಬಳು ಹೆಣ್ಮಗಳಿದ್ದು, 4 ಜನ ಗಂಡುಮಕ್ಕಳು. ಅನುಭವ ಎಂಥವ್ರಿಗೆ ಆಗಲಿ, ನಾವೆಲ್ಲ ಕೆ ಎಸ್ ನರಸಿಂಹಸ್ವಾಮಿಗಳ ಇದನ್ನು ಒಂದು ಭಾವಗೀತೆನ ಯಾರನ್ನಾರು ಹೆಣ್ಮಗಳು ಈ ಕಾಲದಲ್ಲಿ ಸ್ವಲ್ಪ ಅದು ಹೇಳಿದ್ರೆ ಅದು ಸ್ವಲ್ಪ ವಿಪರ್ಯಾಸವಾಗಿರುತ್ತೆ. ಆಗ ಯಮ್ಮ ಮನೆ ಹೆಂಗಳದೆ ಬೆಳೆದು ಒಂದು ಹೂವನ್ನು ಒಂದು ಹೆಣ್ಮಗಳನ್ನು ಇನ್ನೊಂದು ಮನೆಗೆ ಕಳಿಸುವಾಗ ಎಲ್ಲೂ ಕಣ್ಣೀರು ಹಾಕ್ಕೊಂಡು ಹಾಡೋ ಅಂಥ ಒಂದು ಒಂದು ಸಂಗತಿ ಅದು. ಅದು ನಮಗೆಲ್ಲ ಇತ್ತೀಚೆಗೆ ಅದೊಂದು ಬರೀ ನಾಟಕೀಯವಾಗಿಬಿಟ್ಟಿದೆ. ಸದ್ಯ ಹೆಣ್ಮಗಳು ಸದ್ಯ ಕೈ ತೊಳ್ಕೊಂಡೆ ಅನ್ನೋ ಸ್ಥಿತಿಯೂ ಇರುತ್ತೆ. ಆಮೇಲೆ ಏನು ಯಾರು ಕೈ ತೊಳ್ಕೋಬೇಕು ಅನ್ನೋದು ಮುಂದಿನ ಒಂದು ಕೋರ್ಟು ಕಚೇರಿ ತಂಗೆ ಹೊರಟೋಗುತ್ತೆ. ಅದನ್ನು ಇಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ದೇವಿ ವಿಪ್ರರು ನಾವು ಒಂದು ಮದುವೆನ ಡಾಮ್ ಧೂಮ್ ಅಂತ ಆಯಾ ಧರ್ಮದ ಒಂದು ಸಂಪ್ರದಾಯದ ಪ್ರಕಾರ ಎಲ್ಲ ಮಾಡ್ತೀವಿ. ಆದರೆ ಕೊನೆಯಲ್ಲಿ ಆ ಗಂಡ, ಇಲ್ಲಿನ ಬರೀ ಸತಿ ಅಂತಿದೆ, ಗಂಡ ಅಥವಾ ಹೆಂಡತಿ ಯಾರು ಎಷ್ಟೇ ಪ್ರೀತಿಯಿಂದ ಇರಲಿ ಅವ್ರ ಜೊತೆಗೆ ಹೋಗ್ತಾರ ನೋಡಿ ಎಂಥ ಉದಾಹರಣೆ. ಇದೆಲ್ಲೂ ಇಲ್ಲ. ಒಬ್ಬ ನಿಜ ನಾವೇ ಪ್ರಾಣಕ್ಕೆ ಪ್ರಾಣ ಕೊಡ್ತೀವಿ ಅಂತ ಕೊಡೋಕ್ಕಾಗದೇ ಇರೋದ್ರಿಂದ ಆ ಮಾತಾಡ್ತಾನೆ ಇರ್ತೀವಿ. ನನಗೆ ನಿನ್ನ ಕಂಡ್ರೆ ಪಂಚಪ್ರಾಣ ಎಲ್ಲಿದೆ? ಪಂಚಪ್ರಾಣ ಪಂಚಭೂತಗಳಲ್ಲಿ ಇರ್ತಕ್ಕಂಥ ಪಂಚಪ್ರಾಣ ಹೋದ್ಮೇಲೆ ಈ ಪಂಚಪ್ರಾಣ ಕೊಡುವಂಥ ವಿಚಾರವೇ ಪ್ರಯೋಜನ ಇಲ್ಲ ಅನ್ನೋದನ್ನು ಖಂಡ ತುಂಡವಾಗಿ ಈ ರೀತಿಯಾಗಿ ಖಂಡಿಸಿದ್ದಾರೆ. ನೆಕ್ಸ್ಟ್ ಹೇಳ್ತಾರೆ, ಮತ್ತೆ ಪ್ರಾಣನ ತನುವ ಬಿಟ್ಟು ಹೋಗುವಾಗ ಎತ್ತಿವನ ಹೊರಗೊಯ್ದು ಹಾಕೆಂಬರು. ಎಂಥ ನಾವು ಏನೇನೇನೋ ಅಚೀವರ್ ಆಗಿರಲಿ, ದೀಪ ಎಂಥದ್ದು ವರ್ಲ್ಡ್ ಇವರು ಸುರಸುಂದರಿ ಅಥವಾ ಸುರಸುಂದರ ಇಡೀವನ್ ಅವನು ಕೂಡ ಪ್ರಾಣ ಹೋದಿಟ್ಗೇನೆ ಎಷ್ಟೊತ್ತು ಅಂತ ಇಟ್ಕೋತಾರೆ. ಏನು ಅಂದರೆ ಈ ಕಾಲದಲ್ಲಿ ಎಲ್ಲ ಮಕ್ಕಳು ಮನೆ ಎಲ್ಲವೇ ಹೊರಗಡೆ ದೇಶದಲ್ಲಿರುವಾಗ ಒಂದು ಕೋಲ್ಡ್ ಸ್ಟೋರೇಜಲ್ಲಿ ಸಂಜೀವಿನಿ ಅಂತ ಒಂದು ವ್ಯಾನ್ ಬರುತ್ತೆ, ಅದನ್ನ 2 ದಿವಸ ಇಟ್ಟು ಆಮೇಲೆ ಅದು ಎಷ್ಟೋ ಅದಕ್ಕೂ ಎಷ್ಟೋ ಲೈಫ್ ಶೆಲ್ಫ್ ಲೈಫ್ ಪ್ರಾಣ ಇಲ್ಲದೆ ಇದ್ದಾಗ ಅಷ್ಟರೊಳಗೆ ಅವ್ರು 2 ದಿವಸ 3 ದಿವಸ ಬರೋವರೆಗೂ ಇಟ್ಟು ಅದನ್ನು ಹೊರಗಡೆ ಬಂದಟ್ಗೆ ಕಾಯ್ಕೊಂಡಿದ್ದು ಸದ್ಯ ಬೇಗ ನಿನಗೋಸ ಕಾಯ್ತಿದ್ದು ಅಂತ ಡಿಸ್ಪೋಸ್ ಮಾಡ್ತಾರೆ.
ಏನೇ ಆಗಿದ್ದರು ಆಮೇಲೆ ಬರೋದೆಲ್ಲ ಬಿಡಿ, ಶ್ರದ್ಧಾಂಜಲಿಗಳು ಅಂಜಲಿಗಳು ಎಲ್ಲವೇ. ಬಟ್ ಇದು ದಿಸ್ ಇಸ್ ನಿತ್ಯ ಸತ್ಯ ದರ್ಶನ. ಪುರಂದರದಾಸರು ಎಷ್ಟು ಮನಮೋಹಕವಾಗಿ ಹೇಳಿದ್ದಾರೆ ನೋಡಿ. ಆದ್ದರಿಂದ ಎತ್ತಿವನ ಹೊರಗೈದು ಹಾಕೆಂಬರು, ಆಯಿತು ಇಟ್ಕೋತಾರೆ ಯಾರು, ಯಾರೂ ಇಟ್ಕೊಳ್ಳೋದು ಯಾರನ್ನ ದೊಡ್ಡ ದೊಡ್ಡ ರಾಘವೇಂದ್ರ ಸ್ವಾಮಿಗಳು ಅವರೆಲ್ಲವೇ ಜೀವಂತವಾಗಿಯೇ ಇರ್ತಾರೆ ಜೀವನದಲ್ಲಿ. ಅಂತೆ ಅವ್ರನ್ನ ಸಮಾಧಿ ಮಾಡಿ ಅದಕ್ಕೆ ಒಂದು ರೀತಿಯಾದಂಥ ವ್ಯವಸ್ಥೆ ಇದೆ. ಅವರು ಬಿಟ್ಟರೆ ಈವನ್ ಕ್ರಿಶ್ಚಿಯನ್ಸಲ್ಲಿ ಕಾಫಿನಲ್ಲಿಟ್ಟರು ಕೂಡ ಅಲ್ಲೂ ಅಷ್ಟೇ. ಒಂದು ಅಂದರೆ ಒಳಗಡೆ ಆ ತಾಣ ಪ್ರಾಣ ಅದು ಹೋದ ಮೇಲೆ ಅದನ್ನ ಯಾರೂ ಇಟ್ಕೊಳ್ಳೋಕ್ಕಾಗಲ್ಲ, ಅದು ನಿತ್ಯ ಸತ್ಯ ದರ್ಶನ. ಅದಕ್ಕೆ ಹೇಳ್ತಾರೆ ಎತ್ತಿದ ಕಸಕ್ಕಿಂತ ಕಡೆಯ ಈತಿ ದೇಹ, ಬಿತ್ತವೆಷ್ಟಿದ್ದರೂ ಫಲವಿಲ್ಲರಿಯೇ. ನಾನೇ ಫಸ್ಟ್ ವರ್ಲ್ಡಿಂದಿ, ನಾನೇ ಹೈಯೆಸ್ಟು, ನನ್ನ ಹತ್ರ ಹಣ ಇರೋದು, ನನ್ನ ಹತ್ರನೇ ಇಡೀ ವರ್ಲ್ಡೇ ನಂದು, ಅಲೆಕ್ಸಾಂಡರ್ ಇಂಥವ್ರ ಕಥೆಗಳು. ಆಮೇಲೆ ಈಗಿನವರು ಎಂಥವ್ರು ಹೋದರೂ ಕೂಡ ಅವರೊಬ್ಬ ದೊಡ್ಡ ಇವನು ಪುರಂದರದಾಸರಂಥವರು ಕೂಡ, ಬಟ್ ಅವರು ಕೃತಿ ಜೀವಂತವಾಗಿ ಉಳಿದಿದೆ, ಆ ದೇಹ ಇಲ್ಲ. ಆ ದೇಹದಲ್ಲಿ ಒಳಗಿರ್ತಕ್ಕಂಥ ತ್ರಾಣ, ಅದರ ಸ್ವರೂಪ, ಯಾವುದೇ ಧರ್ಮದ ಯಾವುದೇ ಅನುಭವಿಗಳ ಅವರ ವಿಚಾರ ಮಾತ್ರ ಯಾವಾಗಲೂ ಶಾಶ್ವತ ಅನ್ನೋದು ಹೇಳಿದರು. ಆಮೇಲೆ ಪುತ್ರ ಮಿತ್ರರು ಸಕಲ ಬಂಧು ಬಳಗಗಳೆಲ್ಲ ಹತ್ತಿರ ನಿಂತು ನೋಡುವವರಲ್ಲದೆ, ಏನೆಲ್ಲ ಹೋಗುವಾಗ ಯಾರ್ಯಾರು ಅಕ್ಕಿ ಹಾಕಬೇಕೋ ಹಾಕ್ಬಿಡಿ, ಎಲ್ಲ ಕ್ಯೂನಲ್ಲಿ ನಿಂತ್ಕೊಂಡು ಕಣ್ಣ ಬರೆಸ್ಕೊಂಡು ಐದೇ ನಿಮಿಷ ಹೋದಟ್ಕೇ ಎಲ್ಲ ಅವ್ರು ಅದ್ರ ಜೊತೆಗೆ ಒಂದು ಎರಡೋ ವ್ಯಾನು ಯಾವುದಾದ್ರು ಒಂದು ಇದು ತೊಗೊಂಡು ಹೋಗುವಂಥ ವ್ಯಾನು, ನಾಲ್ಕು ಜನ ಕರ್ತೃಗಳು ಹೋಗಿ ಅವರು ಬಂದು ತಕ್ಷಣ ಅಲ್ಲಿ ಮುಗೀತು. ಒಂದು ಹತ್ತು ಬಿಟ್ಟು ಊಟಕ್ಕೆ ಕೂತ್ಕೋತೀವಿ ನಾವು ನೋಡಿ ಎಷ್ಟು ಎಂಥವ್ರೆ ಅವುಗಳು ಹೊಟ್ಟೆ ಕೇಳಬೇಕಲ್ಲ ತಿರ್ಗಾ, ಯಾಕೆಂದರೆ ಎಲ್ಲರೂ ಹೇಳ್ತಾರೆ ಅದನ್ನಿಲ್ಲಿ ಮೃತ್ಯುದೇವಿಯ ಬಂದು ಹಸುಗಳನ್ನು ಸೆಳೆವಾಗ ಮತ್ತೆ ತನ್ನವರಿದ್ದು ಏನು ಮಾಡುವರು. ಎಲ್ಲ ಇರ್ತಾರೆ ಬಂಧು ಬಳಗ, ನಿಜ ಪಾಪ ಅದರಲ್ಲಿ ಕಪಟ ಇಲ್ಲ. ಹ್ಯೂಮನ್ ದೆನ್ ಮಾಡ್ತೇ ಕೆಂಡು ಅವರು ಕ್ಯೂನಲ್ಲಿದ್ದಾರೆ, ಇಲ್ಲಿ ಒಬ್ಬರು ಹೋದ್ರೆ ಅಷ್ಟೇ ಹೊತ್ತು ಅಷ್ಟು ಬಂದಿರೋ ಜನದಲ್ಲಿ ಕ್ಯೂನ ಯಾರು ಜಂಪ್ ಮಾಡಿ ಮುಂಚೆ ಹೋಗ್ತಾರೆ ಆಮೇಲೆ ಹೋಗ್ತಾರೆ ಅನ್ನೋದು ನೋಬಡಿ ಕೆನ್ಸೆ. ಈ ಸತ್ಯ ದರ್ಶನನ ಜೀವನದ ಮೌಲ್ಯಗಳಿಗೆ ಅಳವಡಿಸ್ಕೊಂಡ್ರೆ ನಮ್ಮ ಕೆಲಸ ಸುಲಭವಾಗುತ್ತೆ ಅನ್ನೋದನ್ನ ಯಮನ ದೂತರು ಬಂದು ಪಾಶಂಗಳನೆ ಎಸೆದು ಮಮತೆ ಇಲ್ಲದೆ ಪ್ರಹಾಣ ಇಳಿಯುತ್ತಿರಲು ಯಾರು. ಅದಕ್ಕೆ ನಮ್ಮಲ್ಲಿ ಯಮನ ಸೋಲು ಅಂತ ನಮ್ಮ ಕುವೆಂಪು ಅವರು ಭಾಳ ಚೆನ್ನಾಗಿ ಅದಕ್ಕೆ ಅದನ್ನ ಯಮಧರ್ಮರಾಯನ ಯಾವ ರೀತಿ ಗೆಲ್ಲಬೇಕು ಅಂದರೆ ಇದು ಸಾಯೋದು ಒಂದು ಧರ್ಮವೇ, ಹುಟ್ಟೋದು ಹೇಗೆ ಧರ್ಮನೋ ಎಷ್ಟು ಎಂಥ ಒಳ್ಳೆಯ ವಿಚಾರ ನಮ್ಮ ಈ ಆಧುನಿಕ ಕಾಲದ ಕುವೆಂಪು ಅವರು ಹೇಳಿದ್ದಾರೆ. ಧರ್ಮ ನಮ್ಮ ಧರ್ಮ ನಿಮ್ಗೆ ಗೆಲ್ಲುವುದೇ ಮರ್ಮ. ಅಲ್ಲಿ ಸಾವಿತ್ರಿನ ಯಮ ಹೇಳ್ಕೊಂಡು ಹೋಗ್ತಿದ್ದಾಗ ಹೋಗ್ತಾಳೆ ಎಷ್ಟು ಉಪಯೋಗ ಎಲ್ಲಿವರೆಗೆ ಅದು ಕೂಡ ಎಲ್ಲಿವರೆಗೆ ಸಿ ಆ ದೃಷ್ಟಿ ಆ ಗೆಲುವು ನಮ್ಮಲ್ಲಿ ಸೋಲು ಗೆಲುವಿನ ಮೆಟ್ಟಲು ಇಲ್ಲದ್ರೆ ಸೋಲು ಗೆಲುವಿನ ಅದನ್ನು ನಾವು ಗೆಲ್ಲಬೇಕಾದ್ರೆ ಫೌಲ್ ಮೆಥಡಲ್ಲ ಧರ್ಮ ನಮ್ಮ ಧರ್ಮ ನಿಮ್ ಗೆಲ್ಲುವುದೇ ಅಂದರೆ ಯು ಹ್ಯಾವ್ ಟು ಅಕ್ಸೆಪ್ಟ್ ಸರ್ಟನ್ ಥಿಂಗ್ಸ್. ಇಂಪಾಸಿಬಲ್ ಥಿಂಗ್ಸ್ನ ನಾವು ಒಬ್ಬರ ಮೇಲೆ ಕಂಡೀಷನ್ ಹಾಕಿ ಮಾಡಿದ್ರೆ ಅದು ಸಾಧ್ಯವಲ್ಲ ಇಲ್ಲ ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಅದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಯಮನ ದೂತರು ಬಂದು ಪಾಶಂಗಳನ್ನು ಎಸೆದು ಮಮತೆ ಇಲ್ಲದೆ ಪ್ರಹಾಣ ಎಳೆಯುತ್ತಿರಲು ವಿಮುಖನಾಗಿ ತಾನು ವ್ಯತೆಯಿಂದ ಪೋಪಾಗ. ಎಲ್ಲರಿಗೂ ಹಾಗೆ ಆಗುತ್ತೆ ತಮ್ಮ ಆತ್ಮೀಯರನ್ನು ಕಳ್ಕೊಂಡಾಗ, ಯಾರೇ ಇರ್ಬೋದು ಅವ್ರನ್ನ ಆತ್ಮೀಯರನ್ನು ಕಳ್ಕೊಂಡಾಗ ಆಗೋ ದುಃಖನ ನಿಜವಾಗ್ಲೂ ಅದು ಅದಕ್ಕೆ ನನ್ನಲ್ಲಿ ಸ್ಮಶಾನ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಅಭಾವ ವೈರಾಗ್ಯ, ವೈರಾಗ್ಯ ಶತಕ ಅಂತ ಹೇಳಿಬಿಟ್ಟು ಭರ್ತೃಹರಿ ಮೂರು ಮಾಡಿರೋದ್ರಲ್ಲಿ ವೈರಾಗ್ಯ ಶತಕದ ನನಗೆ ಎಷ್ಟೋ ಜನ ಹೇಳ್ತಾ ಇದ್ದಾರೆ ಸರ್ ಅದ್ರ ಬಗ್ಗೆ ಮಾಡಿ ತೊಗೊಂಡ್ರೆ 300 ಶ್ಲೋಕಗಳು ಇದೆ ನೋಡೋಣ. ಆದರೆ ಒಂದೊಂದನ್ನು ಈ ಸಾಂದರ್ಭಿಕವಾಗಿ ಉಪಯೋಗಿಸೋದ್ರಿಂದ ಎಲ್ಲರಿಗೂ ಒಂದು ರೀತಿ ವೈರಾಗ್ಯ ಅನ್ನೋದು ಆ ಟೈಮ್ನಲ್ಲಿ ಉಂಟಾಗೋದು ಸಹಜ. ಆದರೆ ಅಷ್ಟೇ ಬೇಗ ನಾವು ಬೇಗ ಹೇಗೆ ಬಿಕಮ್ ಬ್ಯಾಕ್ ಬರಬೇಕು ಅದು ಪ್ರಕೃತಿಯ ಧರ್ಮ ಅನ್ನೋಗ. ಅದು ಹೇಗೆ ಬರುತ್ತೆ ಕಮಲಾಕ್ಷ ಪುರಂದರ ವಿಠಲ ನೀನಲ್ಲದೆ ಯಾರು ಸಂಗಡ ಬಹೋರಿಲ್ಲ ನಾರಾಯಣ ನಿಮ್ಮ ನಾಮ ಒಂದಲ್ಲದೆ ನಾರಾಯಣ ನಾರಾಯಣ ನಾರಾಯಣ